ವಿಜಯದಶಮಿ ಪುರಾಣದ ಸಂದರ್ಭದಲ್ಲಿ ದೇವಿ ದುಷ್ಟರನ್ನ ಸಂಹರಿಸಿದ ವಿಜಯದ ದಿನ ಅಂತ ನಾವು ಆಚರಿಸುತ್ತೇವೆ. ಆದರೆ ಬಸವಾದಿ ಶರಣರ ತತ್ವಗಳಲ್ಲಿ ನಂಬಿಕೆ ಇಟ್ಟವರಿಗೆ ವಿಜಯದಶಮಿ ಮರಣದಲ್ಲೇ ಮಹಾನವಮಿ, ಎಳೆಹೂಟಿಗೆ ಬಲಿಯಾದ ಶರಣರ ದುರಂತ ಕತೆ. ಪ್ರತಿಯೊಂದು ಧರ್ಮ ಇತಿಹಾಸ ಹೋರಾಟಗಳನ್ನು ನೋಡಿದಾಗ ಅದು ಕೊನೆಗೊಳ್ಳುವುದು ರಕ್ತಸಿಕ್ತ ಕ್ರಾಂತಿಯಿಂದ. ನಾವು ಅನೇಕ ಫೈನ್ಸ್ಗಳ ಬಗ್ಗೆ ಮಾತಾಡ್ತೇವೆ, ರಕ್ತಸಿಕ್ತ ಇತಿಹಾಸದ ಬಗ್ಗೆ ಮಾತಾಡ್ತೇವೆ. ಆದರೆ ಒಂದು ಘಟನೆಯನ್ನ ಇಡೀ ದೇಶ ಗಮನಿಸಿದ್ದು ಅನುಭವಿಸಿದ್ದು ಅಷ್ಟೇ ಪ್ರಚಾರಕ್ಕೆ ಬರದೇ ಇದ್ದುದು ಕಲ್ಯಾಣದ ಶರಣರ ಎಳೆಹೂಟೆ ಶಿಕ್ಷೆ. ನಮಗೆಲ್ಲ ಗೊತ್ತಿದೆ, ಬಾಲ್ಯದಿಂದಲೂ ವಚನಗಳನ್ನು ಓದುತ್ತಾ ಬೆಳೆದ ನಾವು ವಚನಗಳನ್ನು ಕಂಡು ಸಂಭ್ರಮಿಸ್ತೇವೆ. ವಚನ ಸಾಹಿತ್ಯ ಜಗತ್ತಿಗೆ ಬೆಳಕನ್ನು ನೀಡಬಲ್ಲ, ಇಡೀ ಜಗತ್ತನ್ನ ಕಲ್ಯಾಣ ರಾಜ್ಯವನ್ನಾಗಿ ಮಾಡುವ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳ್ತೇವೆ. ಅದರ ಜೊತೆ ಜೊತೆಗೆ ನಾವು ಮರೆಯಬಾರದ ಪ್ರಮುಖ ಘಟನೆ ಎಂದರೆ ಕಲ್ಯಾಣದಲ್ಲಿ ವಿಜಯದಶಮಿಯಂದು ನಡೆದ ಘೋರ ಎಳೆಹೂಟಿ ಶಿಕ್ಷೆ. ಹಾಗಾದರೆ ಇದರ ಇತಿಹಾಸ ಏನು? ತಮಗೆಲ್ಲ ಗೊತ್ತಿರೋ ಹಾಗೆ ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದ ಜನರಿಗೆ ಒಂದು ಸಮಾನತೆಯನ್ನ ತಂದ ಹೆಗ್ಗಳಿಕೆ ಬಸವಾದಿ ಶರಣರಿಗೆ ಸಲ್ತದೆ. ಮುಖ್ಯವಾಗಿ ಬಸವಣ್ಣ ಲಿಂಗ ಜಾತಿ ಧರ್ಮ ವರ್ಗ ವರ್ಣಭೇದಗಳನ್ನು ಮೀರಿದ ಅನುಭವ ಮಂಟಪದ ಮೂಲಕ ಶರಣರಿಗೆ ಇಷ್ಟಲಿಂಗ ಕೊಡುವುದರ ಮೂಲಕ ಒಂದು ಸಮಾನತೆಯ ನೆಲೆಯನ್ನು ಒದಗಿಸಿದ. ಯಾವ ಕಾಲಕ್ಕೂ ಎಲ್ಲ ಕಾಲಕ್ಕೂ ಪಟ್ಟಭದ್ರರು ಪುರೋಹಿತ ಶಾಹಿಗಳು ಧರ್ಮಾಂಧರು ಇದ್ದೇ ಇರ್ತಾರೆ. ಆ ಕಾಲದಲ್ಲಿ ಇದ್ದ ನಿಯಮ ಏನು ಅಂದರೆ ವರ್ಣಾಶ್ರಮ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಆ ಕಾಲದಲ್ಲಿ ಆ ಧರ್ಮದ ನೀತಿ ಏನು ಅಂದರೆ ಸಂವಿಧಾನ ಏನು ಅಂದರೆ ಯಾವುದೇ ಕಾರಣಕ್ಕೂ ಮೇಲ್ವರ್ಗದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಕೆಳವರ್ಗದ ಶೂದ್ರರ ಹೆಣ್ಣನ್ನು ಮದುವೆಯಾಗಬಹುದು, ಶೂದ್ರರೊಂದಿಗೆ ಸಂಬಂಧವನ್ನು ಬೆಳೆಸಬಹುದು. ಆದರೆ ಯಾವುದೇ ಕಾರಣಕ್ಕೆ ಶೂದ್ರರು ತಮಗಿಂತಲೂ ಮೇಲ್ವರ್ಗದವರ ಜೊತೆಗೆ ಸಂಬಂಧವನ್ನು ಬೆಳೆಸೋದಿಲ್ಲ. ಇದು ಅವರ ಅಲಿಖಿತ ಧರ್ಮ ಸಿದ್ಧಾಂತ. ಆದರೆ ಈ ಧರ್ಮ ಸಿದ್ಧಾಂತವನ್ನು ಮುರಿದು ಬಸವಣ್ಣ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದರು. ಆದರೆ ಪರಿಣಾಮ ಏನಾಯ್ತಂದ್ರೆ ಈ ಪಟ್ಟಭದ್ರರು ಪುರೋಹಿತ ಶಾಹಿಗಳು ನಿತ್ಯ ಒಂದಿಲ್ಲ ಒಂದು ರೀತಿಯಲ್ಲಿ ಬಿಜ್ಜಳನಿಗೆ ಬಸವಾದಿ ಶರಣರ ವಿರುದ್ಧ ಚಾಡಿ ಹೇಳುವ ಪಿತೂರಿ ನಡೆದೇ ಇತ್ತು. ಅವರ್ಯಾರು ಏನು ಎತ್ತ ಮಹತ್ವ ಅಲ್ಲ. ಇಲ್ಲಿ ಎರಡು ಗುಂಪುಗಳು, ಒಂದು ಬಸವಾದಿ ಶರಣರ ಗುಂಪು, ಮತ್ತೊಂದು ಈ ಪುರೋಹಿತ ಶಾಹಿಗಳ ಗುಂಪು. ಈ ಪುರೋಹಿತ ಶಾಹಿಗಳು ನಿರಂತರ ಕಿರುಕುಳ ಬಿಜ್ಜಳನಿಗೆ ಕೊಡ್ತಾನೆ ಇದ್ರು, ದೂರನ್ನ ಕೊಡ್ತಾನೆ ಇದ್ರು. ಅನೇಕ ಅಗ್ನಿ ಪರೀಕ್ಷೆಗಳು ನಡೆದ ಮೇಲೆ ಬಿಜ್ಜಳನಿಗೆ ಒಂದು ಖಾತ್ರಿ ಏನಾಯ್ತಂದ್ರೆ ಯಾವುದೇ ಕಾರಣಕ್ಕೂ ಬಸವಾದಿ ಶರಣರು ತಪ್ಪು ಹಾದಿಯನ್ನ ಹಿಡಿತಾ ಇಲ್ಲ. ಆದರೆ ಅವರ ಮಾಡಿದ ತಪ್ಪು ಏನಂದ್ರೆ ಈ ವರ್ಣಾಶ್ರಮದ ಧರ್ಮವನ್ನು ಧಿಕ್ಕರಿಸಿ ಸಮಾನತೆ ಧರ್ಮವನ್ನು ತಂದ್ರಲ್ಲ ಅದು ಬಿಸಿ ತುಪ್ಪವಾಗಿತ್ತು. ಆದರೆ ಆತ್ಮೀಯರೇ, ಅದನ್ನು ಅವರು ಎಲ್ಲಿವರೆಗೂ ಸಹಿಸಿಕೊಂಡ್ರು ಅಂತಂದ್ರೆ ಕೊನೆಗೆ ಮಧುವರಸ ಮತ್ತು ಹರಳಯ್ಯ, ಉಚ್ಚ ಕುಲಕ್ಕೆ ಸೇರಿದ ಮಧುವರಸ ಮತ್ತು ಕೆಳಸ್ತರದ ಕುಲಕ್ಕೆ ಸೇರಿದ ಹರಳಯ್ಯನ ಮಕ್ಕಳ ಮಧ್ಯ ವಿವಾಹದ ಸಂಬಂಧದ ಬಗ್ಗೆ ಸುದೀರ್ಘವಾದ ಚರ್ಚೆ ಅನುಭವ ಮಂಟಪದಲ್ಲಿ ನಡೀತದೆ. ಎಲ್ಲಾ ಶರಣರು ಬಹಳ ಗಟ್ಟಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಅತ್ಯಂತ ಪ್ರೀತಿಯಿಂದ ಈ ವಿವಾಹಕ್ಕೆ ಒಪ್ತಾರೆ. ಈ ವಿಷಯ ಬಿಜ್ಜಳನ ಆಸ್ಥಾನದಲ್ಲಿರುವ ಪುರೋಹಿತ ಶಾಹಿಗಳಿಗೆ ಕಿವಿಗೆ ಬೀಳುತ್ತದೆ. ಅವರು ಅವರ ಸಿಟ್ಟು ಕೋಪ ವ್ಯಗ್ರ ರೋಷ ಎಷ್ಟು ಇಮ್ಮಡಿಸ್ತದೆ ಅಂದ್ರೆ ಇಲ್ಲಿವರೆಗೂ ನಾವು ಇದನ್ನೆಲ್ಲ ಸಹಿಸಿಕೊಂಡು ಬಂದ್ವಿ, ಯಾವುದೇ ಕಾರಣಕ್ಕೂ ಶೂದ್ರ ವ್ಯಕ್ತಿಯ ಹುಡುಗನ ಜೊತೆಗೆ ಮೇಲ್ವರ್ಗದ ಕನ್ನೆಯನ್ನ ಮದುವೆ ಆಗ್ಲಿಕ್ಕೆ ನಾವು ಬಿಡೋದೇ ಇಲ್ಲ ಬೆಕ್ಕಾದ್ದಾಗ್ಲಿ ಅಂತ ಹೇಳಿದ್ರು. ಆಗ ಬಂದ ಈ ವಿಷಯ ಅನುಭವ ಮಂಟಪದಲ್ಲಿ ಚರ್ಚೆ ಆದ್ಮೇಲೆ ಒಂದರ್ಥದಲ್ಲಿ ಬಸವಣ್ಣ ಹೇಳ್ತಾರೆ, ಇನ್ನೂ ಕಾಲ ಪಕ್ವವಾಗಿಲ್ಲ, ಈ ಧರ್ಮಾಂಧರು ಭಯಂಕರ ನೀಚರು ದುಷ್ಟರು ಹಿಂಸೆಯ ಪಿಪಾಸುಗಳು, ಈಗ ನಾವೊಂದಿಷ್ಟು ಕಾಲಕ್ಕೆ ಈ ವಿಷಯವನ್ನ ಬಿಡೋಣ ಅಂತ ಹೇಳಿದ್ರು ಕೂಡ ಶರಣರು ಹೇಳ್ತಾರೆ, ಇಲ್ಲ ಇದು ಸಕಾಲ, ನಾವು ಈ ಧಾರ್ಮಿಕ ನಂಬಿಕೆಗಳನ್ನ ವಿಚಾರಗಳನ್ನ ಪ್ರಗತಿಪರ ಆಲೋಚನೆಗಳನ್ನೇನು ನಂಬಿಕೊಂಡು ಬಂದಿವಲ್ಲ ಇದನ್ನು ಸಾಬೀತುಪಡಿಸಲಿಕ್ಕೆ ಈ ಮದುವೆ ಒಂದು ಅದ್ಭುತವಾದ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಬಸವಾದಿ ಶರಣರಿಗೆ ಗೊತ್ತಿತ್ತು ಇದರ ಅಂತ್ಯ ದುರಂತವಾಗ್ತದೆ, ಹಿಂಸೆ ಆಗ್ತದೆ ಅಂತ. ಆ ಹಿಂಸೆ ದುರಂತ ಆದರೂ ಚಿಂತೆ ಇಲ್ಲ, ನಾವು ಈ ವರ್ಣಸಂಕರಕ್ಕೆ ಮುಂದಾಗೋಣ ಅಂತ ನಿರ್ಣಯ ಮಾಡ್ತಾರೆ. ಅದರಂತೆ ಮಧುವರಸ ಹರಳೆಯವರ ಮಕ್ಕಳ ಸಂಬಂಧ ನೆಂಟಸ್ಸಿಗೆ ಆಗ್ತದೆ. ಆಗ ಬಿಜ್ಜಳ ಅಸಹಾಯಕನಾಗುವಷ್ಟು ರೀತಿಯಲ್ಲಿ, ನೋಡಿ ಇಷ್ಟು ದಿವಸ ನಾವು ಬಸವಾದಿ ಶರಣರ ಎಲ್ಲ ಉದ್ದಟತನವನ್ನು ಸಹಿಸಿಕೊಂಡು ಬಂದ್ವಿ, ಈ ವರ್ಣಸಂಕರವನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೆ ಸಹಿಸೋಕಾಗೋದಿಲ್ಲ ಅಂತೇಳಿ
ಬಿಜ್ಜಳನನ್ನ ಸ್ಥಾನಪಲ್ಲಟ ಮಾಡುವ ಹಂತಕ್ಕೆ ಹೋಗಿ ಈಗ ಅಲ್ಲಿರುವಂತಹ ಪಟ್ಟಭದ್ರರು ಪುರೋಹಿತ ಶಾಹಿಗಳು ತಾವೇ ಒಂದು ನಿರ್ಣಯವನ್ನು ತಗೊಳ್ತಾರೆ. ಮುಂದೆ ಈ ರೀತಿಯ ವರ್ಣಸಂಕರ ಆಗಬಾರದು ಅಂದರೆ, ಜಗತ್ತಿಗೆ ಒಂದು ಸಂದೇಶ ಹೋಗಬೇಕಾಗಿತ್ತು ಅಂದರೆ ಇವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಮಧುವರಸ ಹರಳಯ್ಯವರಿಗೆ ಹೇಳ್ತಾರೆ, ನೀವು ಈ ಸಂಬಂಧವನ್ನು ಬೆಳೆಸದೆ ಹೋದರೆ ನಿಮಗೆ ನಾವು ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡೋದಿಲ್ಲ. ಒಂದು ವೇಳೆ ನೀವು ಈ ಸಂಬಂಧವನ್ನು ಬೆಳೆಸಿದ್ದೇ ಆದರೆ ನಿಮ್ಮನ್ನು ನಿಮ್ಮ ಕಣ್ಣನ್ನು ಕೀಳಿಸ್ತೇವೆ, ನಿಮ್ಮನ್ನು ಆನೆ ಕಾಲಿಗೆ ಎಳೆದು ಆನೆ ಕಾಲಿಗೆ ಕಟ್ಟಿ ಎಳೆಸಿ ಚಿತ್ರಹಿಂಸೆ ಮಾಡಿ ಸಾಯ್ತೀವಿ, ನಿಮ್ಮನ್ನು ಕೊಲ್ಲಲಾಗ್ತದೆ ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತಿದ್ದು ಕೂಡ ಶರಣರು ಈ ಧರ್ಮ, ಈ ಶಾಸ್ತ್ರ, ಈ ವಚನಗಳು ಶಾಶ್ವತವಾಗಿ ಇಡೀ ಜಗತ್ತಿಗೆ ಸಾರಬೇಕಾಗಿತ್ತು ಅಂದರೆ, 12ನೇ ಶತಮಾನದ ಈ ಸಂಗತಿಗಳು 21ನೇ ಶತಮಾನದಲ್ಲೂ ತಿಳಿಬೇಕಾಗಿತ್ತು, ಅರ್ಥ ಆಗಬೇಕಾಗಿತ್ತು ಅಂದ್ರೆ ನಾವು ಸಾಯಲು ಸಿದ್ಧ ಅನ್ನೋ ಸಂದೇಶವನ್ನು ಬಿಜ್ಜಳನ ಆಸ್ಥಾನಕ್ಕೆ ಬಸವಾದಿ ಶರಣರು ಕಳಿಸ್ತಾರೆ. ನಾವೆಲ್ಲ ಊಹಿಸಿದಂತೆ ವಿಜಯದಶಮಿಯಂದು ಬಸವಾದಿ ಶರಣರ ಭೀಕರ ಹಿಂಸೆ ಆಗ್ತದೆ, ರಕ್ತಪಾತವಾಗ್ತದೆ, ಸಾವಿರಾರು ಶರಣರ ಕೊಲೆ ಆಗ್ತದೆ, ಸಾರ್ವಜನಿಕವಾಗಿ ಅವರನ್ನು ಚಿತ್ರಹಿಂಸೆ ಮಾಡ್ತಾರೆ, ಕಾದ ಕಬ್ಬಿಣದಿಂದ ಕಣ್ಣನ್ನು ಕೀಳ್ತಾರೆ, ಆನೆಯ ಕಾಲಿಗೆ ಕಟ್ಟಿ ಎಳೆದುಕೊಂಡು ಹೋಗ್ತಾರೆ, ಬೆಟ್ಟದ ಮೇಲಿಂದ ಶರಣರನ್ನು ಕೆಳಗೆಸಿತಾರೆ. ಈ ಹೃದಯ ವಿದ್ರಾವಕ ಘಟನೆಯನ್ನು ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಲಿಂಗಾಯತರು, ವಚನ ಸಾಹಿತ್ಯವನ್ನು ಉಳಿಸಿದ ಶರಣರ ಈ ಮರಣವನ್ನು ಶರಣರು ಮಹಾನವಮಿ ಅಂತ ಕರೆದರು. ಈ ಮಹಾನವಮಿ ವಿಜಯದಶಮಿ ಇದೆಯಲ್ಲ, ಅವತ್ತು ತಮ್ಮ ಪ್ರಾಣವನ್ನು ಕಳೆದುಕೊಂಡು, ತಮ್ಮ ಪ್ರಾಣವನ್ನು ಬಲಿಕೊಟ್ಟು ನಮಗಾಗಿ ಸಾವಿರಾರು ವಚನಗಳನ್ನು ಬಿಟ್ಟು ಹೋಗುವ ತ್ಯಾಗದ ನಿರ್ಣಯವನ್ನು ಶರಣರು ಮಾಡ್ತಾರೆ. ಅದಕ್ಕೆ ಇದನ್ನು ಕಲ್ಯಾಣ ಫೈಲ್ಸ್, ಎಳೆಗೂಟೆ ಫೈಲ್ಸ್ ಅಂತ ಕರೆದರೆ ತಪ್ಪಾಗುವುದಿಲ್ಲ ಸ್ನೇಹಿತರೆ. ನಾವು ಸರಿಯಾಗಿ ಇತಿಹಾಸವನ್ನು ತಿಳಿದುಕೊಳ್ಳದೆ ಬೇರೆ ಬೇರೆ ಹಿಂಸೆಗಳನ್ನು, ಹೋರಾಟಗಳನ್ನು ಪ್ರಸ್ತಾಪ ಮಾಡ್ತೇವೆ. ಆದರೆ ನಮ್ಮ ಕೈಗೆ ಈ ಸಾವಿರಾರು ವಚನಗಳು ಎಲ್ಲಿಂದ ಬಂದವು? ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನಾವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು, ನಾವು ನೀವು ಬಂದ ಕಾರ್ಯಕ್ಕೆ ಶರಣರೆಲ್ಲ ಬಂದರು. ಕಲ್ಯಾಣ ಭವ್ಯವಾದ ನಾಡಾಯಿತು. ಆದರೆ ಈ ಎಳೆಹೂಟೆಯ ಶಿಕ್ಷೆಯ ನಂತರ ಜ್ಯೋತಿ ನಂದಿತು, ತೈಲ ಬತ್ತಿತು, ರಕ್ತಪಾತ ಹರಿಯಿತು. ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಲಿಂಗಾಯತರು, ವಚನಕಾರರ ಬಸವಾದಿ ಶರಣರ ಈ ತ್ಯಾಗವನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ವಿಜಯದಶಮಿ ಅನ್ನೋದು ನಮ್ಮ ಪಾಲಿನ ಕರಾಳ ದಿನ. ಅದರ ಶರಣರು ಪ್ರಾಣವನ್ನು ಬಿಡಬೇಕಾದಾಗ ಎಂದೂ ನಾವು ಹಿಂಸೆಯಿಂದ ಸಾಯ್ತೀವಿ ಅಂತ ಅಂದ್ಕೊಳ್ಳಿಲ್ಲ, ನೊಂದ್ಕೊಳ್ಳಿಲ್ಲ. ಬಹಳ ಸ್ವಯಂ ಪ್ರೇರಣೆಯಿಂದ ಅವರು ಹಿಂಸೆಯನ್ನು ಅನುಭವಿಸಿ ಸತ್ತದರ ಪ್ರತಿಫಲವಾಗಿ ನಾವು 21ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯದ ಮಾತನ್ನಾಡ್ತೇವೆ. ಇವತ್ತು ವಚನಗಳ ಕುರಿತು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಕೀರ್ತಿ ಅಂದು ಬಲಿಯಾದ ಬಸವಾದಿ ಶರಣರು, ಮಧುವರಸ ಹರಳಯ್ಯ ದಂಪತಿಗಳು, ಈ ಸಂದರ್ಭದಲ್ಲಿ ಬಲಿಯಾದ ಸಾವಿರಾರು ಶರಣರ ಆತ್ಮಕ್ಕೆ ಶಾಂತಿಯನ್ನು ಕೋರೋದಷ್ಟೇ ಅಲ್ಲ, ಆ ವಚನಗಳನ್ನ, ಲಿಂಗಾಯತ ಧರ್ಮವನ್ನ ನಾವು ಜೀವಂತವಾಗಿಡುವಂತಹ ಕೆಲಸವನ್ನ ಮಾಡಬೇಕಾದ್ರೆ ಬಸವಾದಿ ಶರಣರ ಮೌಲ್ಯಗಳನ್ನ ಅಳವಡಿಸಿಕೊಳ್ಬೇಕು, ಕಾಪಾಡಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ನಾನು ವಿಜಯದಶಮಿಯ ಈ ಶುಭ ದಿನದಿಂದ, ಯಾಕೆ ವಿಜಯದಶಮಿಯನ್ನ ಶುಭ ದಿನ ಅಂತ ಕರಿತೀನಂದ್ರೆ, ಶರಣರು ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ತಮ್ಮ ಬದುಕಿನ ತ್ಯಾಗವನ್ನ ಮರಣವೇ ಮಹಾನವಮಿ ಎಂದರು. ಮರಣವೇ ಮಹಾನವಮಿ. ಶರಣು ಶರಣಾರ್ಥಿ.